ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಉದ್ವಿಗ್ನತೆ ಮತ್ತು ಅಂತಹ ಚಟುವಟಿಕೆಗಳ ಮಧ್ಯೆ ಈಗ ಮುಲ್ಕಿ ತಾಲೂಕಿನಲ್ಲಿ 1000 ಎಕರೆ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಸರ್ಕಾರ ಸ್ವಾಧೀನಪಡಿಸಿಕೊಳ್ತಾ ಇರುವಂತಹ ವಿಚಾರ ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಇದು ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳೇನು ಹೊಸದಾಗಿ ನಡೀತಾ ಇರುವಂತಹದ್ದಲ್ಲ. ಹಲವಾರು ಉದ್ಯಮಗಳಿಗೆ, ಅದು ಹಾರ್ಬಾರ್ ಇರ್ಬೋದು, ಕುದುರೆಮುಖ, MCF ನಿಂದ ಹಿಡಿದು MRPL, SEZ, UPCL, ನಂದಿಕೂರು, ಹೀಗೆ ಬೇರೆ ಬೇರೆ ಕೈಗಾರಿಕೆಗಳಿಗೆ 1000 ಎಕರೆ ಭೂ ಸ್ವಾಧೀನಗಳು ಹಂತ ಹಂತವಾಗಿ ನಡೆದಿದೆ. ಇವತ್ತು ಮುಲ್ಕಿಯಲ್ಲಿ 1000 ಚಿಲ್ಲರೆ ಎಕರೆ ಭೂಮಿಯನ್ನ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗ ನೋಟಿಸ್ ಜಾರಿ, ಪ್ರಥಮ ಹಂತದ ನೋಟಿಸ್ ಜಾರಿ ಮಾಡಿದ ಸಂದರ್ಭದಲ್ಲೇ ಅದರ ಪಕ್ಕದಲ್ಲಿ ಎಕ್ಕಾರು ಪೆರ್ಮುದೆ ಭಾಗದಲ್ಲಿ MRPL ವಿಸ್ತರಣೆಗಾಗಿ 1000 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇದೆ. ಆ ಪ್ರಶ್ನೆ ಇವತ್ತು ಯಾವುದೇ ರೀತಿಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಕೇವಲ ಅಲ್ಲಿಯ ಭೂಮಿಯ ಒಡೆತನ ಹೊಂದಿರುವವರು ಮತ್ತು ಕಂಪನಿ, ಈ ಎರಡರ ಮಧ್ಯೆ ಮಾತ್ರ ವಿಚಾರ ಅನ್ನೋ ರೀತಿಯಲ್ಲಿದೆ. ಮಂಗಳೂರಿನ ಸಾರ್ವಜನಿಕರು ಅಥವಾ ನಾಗರಿಕ ವಲಯ ಈ ಕುರಿತು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡಿಲ್ಲ ಅಥವಾ ಚರ್ಚೆಗಳು ಆ ಮಟ್ಟಕ್ಕೆ ಹೋಗಿಲ್ಲ. ಈಗ ಅದರ ಮುಂದುವರಿದ ಭಾಗವಾಗಿ ಇವತ್ತು ಮುಲ್ಕಿ ತಾಲೂಕಿನ ಬಲ್ಕುಂಜೆ, ಉಳೆಪ್ಪಾಡಿ ಮತ್ತಿತರ ಗ್ರಾಮಗಳಲ್ಲಿ 1000ಕ್ಕಿಂತಲೂ ಹೆಚ್ಚು ಭೂಮಿ ಸ್ವಾಧೀನ ಆಗ್ತಾ ಇದೆ. ಇಲ್ಲಿ ಒಂದು ವಿಶೇಷ ಏನಂದ್ರೆ, ಈ ಪ್ರಕರಣದಲ್ಲಿ ಇದು ಯಾವ ಕೈಗಾರಿಕಾ ಉದ್ದೇಶಕ್ಕಾಗಿ, ಯಾವ ಘಟಕಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ್ದು ಅಥವಾ ಸಾರ್ವಜನಿಕ ವಲಯದ್ದು ಅಥವಾ ಖಾಸಗಿಯವರಿಗೆ ಕೊಡುವಂತಹದ್ದು ಯಾವುದಕ್ಕೂ ಅನ್ನುವಂತಹದ್ದನ್ನು ಇಷ್ಟವರೆಗೆ ಸರ್ಕಾರ ಬಹಿರಂಗಪಡಿಸಿಲ್ಲ. ಕೇವಲ ಕೈಗಾರಿಕಾ ಇದರಿಂದ KADB ವತಿಯಿಂದ ಇವತ್ತು ಭೂಸ್ವಾಧೀನ ಮಾಡ್ತಾ ಇದ್ದೀವಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮುಚ್ಚಿಟ್ಟು, ಯಾವ ರೀತಿಯ ಕೈಗಾರಿಕೆ ಬರ್ತಾ ಇದೆ, ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮುಚ್ಚಿಟ್ಟು ಮಾಡ್ತಾ ಇರುವಂತ ಪ್ರಕ್ರಿಯೆ ಇವತ್ತು ಆ ವಿಚಾರದಲ್ಲಿ ಚರ್ಚೆಗೆ ಬಂದಿರುವಂತಹದ್ದು ಕೇವಲ ಅಲ್ಲಿ ಒಕ್ಕಲೆಬ್ಬಿಸುವ ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಒಕ್ಕಲೇಳುವಂತ ಜನ, ಅವರ ಜಮೀನು ಮತ್ತು ಅಲ್ಲಿ ದೈವ ದೇವರುಗಳ ಮಸೀದಿ ಇಗರ್ಜಿಗಳ ಎಷ್ಟು ಹೋಗ್ತವೆ, ಅದು ಅವುಗಳ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮಾತ್ರ ಚರ್ಚೆ ಬರ್ತಾ ಇದೆ. ಇನ್ನು ಬೇರೆ ಗಂಭೀರ ವಿಚಾರಗಳು ಚರ್ಚೆಗೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಬಹಳ ಪ್ರಧಾನವಾಗಿ ನಾವು MRPL ಭೂಸ್ವಾಧೀನ ಇರ್ಬೋದು ಅಥವಾ ಈಗ ಅಲ್ಲೆಲ್ಲ ಸ್ಥಾಪನೆ ಆಗಿರುವಂತಹ SEZ, MRPL ಬೇರೆ ಬೇರೆ ಕೈಗಾರಿಕೆಗಳಿಂದಾಗಿ ಆಗಿರುವಂತಹ ಪರಿಣಾಮಗಳನ್ನು ನಾವು ನೋಡಬೇಕಾಗಿದೆ. ಒಂದು SEZ MRPL ಬರುವಾಗ ನಮ್ಗೆ ಬಹಳ ದೊಡ್ಡ ರೀತಿಯಲ್ಲಿ ಕೊಟ್ಟಂತ ಭರವಸೆ ಉದ್ಯೋಗ ಸೃಷ್ಟಿ ಅಂತ, ಲಕ್ಷಾಂತರ ಉದ್ಯೋಗವನ್ನ ಸೃಷ್ಟಿ ಮಾಡಿಬಿಡ್ತೀವಿ. ದಕ್ಷಿಣ ಕನ್ನಡ ಉಡುಪಿಯ ಅಂದ್ರೆ ಒಟ್ಟು ತುಳುನಾಡಿನ ಯುವಜನರು ಉದ್ಯೋಗವನ್ನು ಅರಸಿ ಗಲ್ಫ್ ಕಂಟ್ರಿಗಳಿಗೋ ಅಥವಾ ಮುಂಬೈ ಬೆಂಗಳೂರುಗಳಿಗೋ ವಲಸೆ ಹೋಗುವಂತ ಒಂದು ಟ್ರೆಡಿಷನ್ ಏನಿದೆ ಅದನ್ನ ನಿಲ್ಲಿಸಿ ಅವರು ಊರಲ್ಲೇ ದುಡಿಯುವ ರೀತಿಯಂತ ಒಂದು ಉದ್ಯೋಗಗಳನ್ನ ದೊಡ್ಡ ರೀತಿಯಲ್ಲಿ ಸೃಷ್ಟಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ MRPL SEZ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಭೂಮಿ ಸೃಷ್ಟಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂದ್ರೆ ಅಲ್ಲಿ ಜಮೀನು ಕಳ್ಕೊಂಡವರಿಗೆ ಇನ್ನು ಪೂರ್ತಿ ಉದ್ಯೋಗವನ್ನ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಮತ್ತೆ ಇನ್ನೊಂದು ಗಂಭೀರವಾದಂತಹ ಪ್ರಶ್ನೆ ಪರಿಸರ ನಾಶ. ಈಗಾಗಲೇ MRPL SEZ ಮುಂತಾದ ಕೈಗಾರಿಕೆಗಳಿಂದಾಗಿರುವಂತಹ ಮಾಲಿನ್ಯದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇದೆ. ಇತ್ತೀಚೆಗೆ ಸದನ ಸಮಿತಿ ಮಂಗಳೂರಿಗೆ ಬಂದಾಗಲೂ ಕೂಡ ಅದು ಅಧಿಕೃತವಾಗಿ ಸರ್ಕಾರದ ಇಲಾಖೆಗಳು MRPL SEZ ನ ಸುತ್ತಮುತ್ತ ಅನಾರೋಗ್ಯ ಸಮಸ್ಯೆ ಗಂಭೀರವಾಗಿರುವಂತಹದ್ದು, ಅದರಲ್ಲಿಯೂ ಕೂಡ ಚರ್ಮದ ಕಾಯಿಲೆ, ಅಸ್ತಮ, ಅದೇ ರೀತಿಯಲ್ಲಿ ಲೆನ್ಸಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ಸಹಿತ ಬೇರೆ ಬೇರೆ ಕಾಯಿಲೆಯ ಪ್ರಮಾಣ ಅಲ್ಲಿ ದಿಢೀರಾಗಿ ಏರಿಕೆಗೊಂಡಿರೋದನ್ನು ಕೂಡ ಅಲ್ಲಿ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಅಂತ ಒಂದು ಸನ್ನಿವೇಶ ಅಲ್ಲಿದೆ. ಅದರ ಜೊತೆಯಲ್ಲಿ ಅಲ್ಲಿ ಹತ್ತಿರದಲ್ಲಿ ಹರಿಯುವಂತ ನದಿ ಫಲ್ಗುಣಿ ನದಿ, ಗುರುಪುರ ನದಿ ಪೂರ್ತಿಯಾಗಿ ಇವತ್ತು ವಿಷಕಾರಿಯಾಗಿ ಪರಿವರ್ತನೆಗೊಂಡಿರುವಂತಹದ್ದು, ಅಲ್ಲಿ ಮೀನುಗಾರಿಕೆ ಅಥವಾ ತರಕಾರಿ ಬೆಳೆಯುವಂತಹ ಕೃಷಿ ಇದೆಲ್ಲವೂ ಕೂಡ ಇವತ್ತು ಸ್ಥಗಿತಗೊಂಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಈ ರೀತಿಯಾದಂತಹ ಮಾಲಿನ್ಯ, ಇಂಥ ಮಾಲಿನ್ಯದ ವಿರುದ್ಧ 7-8 ವರ್ಷಗಳ ಹಿಂದೆ ನಾವೇ ಜೋಕಟ್ಟೆ ಪ್ರದೇಶದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಹೋರಾಟವನ್ನು ಮಾಡಿದ್ವಿ. ಕೋಕ್ ಸಲ್ಫರ್ ಘಟಕದಿಂದ ಆದಂತಹ ಒಂದು ಅನ್ಯಾಯ ಅಥವಾ ದೊಡ್ಡ ರೀತಿಯಾದಂತಹ ಜನರಿಗಾದಂತಹ ಮಾಲಿನ್ಯದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದ ಸಂದರ್ಭದಲ್ಲಿ ಕೊನೆಗೆ 2 ವರ್ಷದ ತೀವ್ರ ಹೋರಾಟದಿಂದ ನಾವು ಗೆದ್ವಿ. ಗೆದ್ದು 6 ಅಂಶಗಳ ಒಂದು ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿತ್ತು. ಇದರಲ್ಲಿ 5 ಮಾತ್ರ ಆಂಶಿಕವಾಗಿ ಇವತ್ತು MRPL ಈಡೇರಿಕೆ ಮಾಡಿದೆ. ಇನ್ನು 1 27 ಎಕರೆ ಜಮೀನನ್ನ ಅಲ್ಲಿ ವಶಕ್ಕೆ ಪಡ್ಕೊಂಡು, ಅಂದ್ರೆ ಅವರು ಕಡಿಮೆ ಬಿದ್ದಿರುವಂತ ಗ್ರೀನ್ ಬೆಲ್ಟ್ಗೆ ಕಡಿಮೆ ಬಿದ್ದಿರುವಂತ ಅವರು ವಂಚನೆ ಮಾಡಿರುವಂತಹ 27 ಎಕರೆಯನ್ನ ಭರ್ತಿ ಮಾಡಬೇಕು. ಅದು ಜನವಸತಿ ಮತ್ತು
ಕಂಪನಿಯ ಮಧ್ಯೆ ಆ ಗ್ರೀನ್ ಬೆಲ್ಟ್ ಬರಬೇಕು, ಹಸಿರು ವಲಯ ಬರಬೇಕು. ಅದರಿಂದ ಒಂದಿಷ್ಟು ಜನರನ್ನ ಈ ಮಾಲಿನ್ಯದಿಂದ ರಕ್ಷಣೆ ಮಾಡಬಹುದು ಅನ್ನುವಂಥದ್ದು ಒಂದಿತ್ತು. ಆ 27 ಎಕರೆ ಭೂ ಸ್ವಾಧೀನ ಮಾಡಿ ಗ್ರೀನ್ ಬೆಲ್ಟ್ ಮಾಡೋದಕ್ಕೆ ಆದೇಶ ಕೊಟ್ಟು ಈಗಾಗಲೇ 4 ವರ್ಷದ್ದಾಡ್ತು. ಆದರೆ MRPL ಆ ರೀತಿಯಲ್ಲಿ ಈಗ ಮಾಡಲಿಕ್ಕೆ ಮುಂದಾಗಿದೆ. ಏನೇನೋ ನೆಪಗಳನ್ನ ಹೇಳ್ತಾ ಇದೆ. ಜಿಲ್ಲಾಡಳಿತ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿ ಜನರ ಜೊತೆ ನಿಲ್ಲದೆ ಕಂಪನಿಯ ತಾಳಕ್ಕೆ ಕುಣಿತಾ ಇದ್ದಾರೆ. ಅದರಿಂದಾಗಿ ಗಂಭೀರವಾದ ಮಾಲಿನ್ಯ ಪ್ರಶ್ನೆ ಇದೆ, ಜನ ಬದುಕಲಿಕ್ಕೆ ಕಷ್ಟ ಆಗಿರುವಂತಹ ಪ್ರಶ್ನೆ ಇದೆ. ಇನ್ನೊಂದು ಕಡೆ ಪಡುಬಿದ್ರಿಯಲ್ಲಿ UPCL ಮಾಲಿನ್ಯದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಈಗ 52 ಕೋಟಿ ರೂಪಾಯಿಗಳನ್ನ ಇವತ್ತು ಕಂಪನಿಗೆ ಚೆನ್ನೈ ಹಸಿರು ಪೀಠ ದಂಡ ವಿಧಿಸಿದೆ. ಇದೆಲ್ಲ ನಮ್ಮ ಗಮನದಲ್ಲಿರುವಾಗ ಈ 1000 ಎಕರೆ ಕೃಷಿ ಭೂಮಿಯನ್ನ ಮತ್ತೆ ವಶಕ್ಕೆ ಪಡ್ಕೊಂಡು ನೀವು ತರ್ತಾ ಇರುವಂತ ಕೈಗಾರಿಕೆ ಯಾವುದು? ಮಾಲಿನ್ಯವನ್ನ ಕಂಟ್ರೋಲ್ ಮಾಡಲಿಕ್ಕೆ, ಮಾಲಿನ್ಯ ರಹಿತವಾದ ಅಥವಾ ಮಾಲಿನ್ಯವನ್ನ ಅತ್ಯಂತ ಕನಿಷ್ಠಗೊಳಿಸುವಂತ ಕೈಗಾರಿಕೆಗಳನ್ನೇನಾದ್ರೂ ನೀವು ತರ್ತೀರಾ? ಅಥವಾ ಮತ್ತೆ ಮಾಲಿನ್ಯಕಾರಕವಾದಂತಹ ಮತ್ತು ಯಾವುದೇ ರೀತಿಯಾದಂತಹ ನಿಯಮಗಳನ್ನ ಪಾಲಿಸಿದಂತಹ ಇದೇ MRPL SEZ ಕೈಗಾರಿಕೆಗಳೇ ಬರೋದಾ? ಈ ಪ್ರಶ್ನೆಗಳಿಗೆ ಇವತ್ತು ನಮ್ಮ ಮಂಗಳೂರಿನ ನಾಗರಿಕ ಸಮಾಜಕ್ಕೆ ಸರ್ಕಾರ ಉತ್ತರವನ್ನ ಕೊಡಬೇಕು. ಅದು ಕೇವಲ ಬಲ್ಕುಂಜೆ, ಉಳೆಪ್ಪಾಡಿ ಮತ್ತಿತರ ಗ್ರಾಮಗಳಲ್ಲಿ ಜಮೀನು ಕಳ್ಕೊಳ್ಳುವ ಜನರ ಪ್ರಶ್ನೆ ಮಾತ್ರ ಅಲ್ಲ, ಅವಳಿ ಜಿಲ್ಲೆಗಳ ಜನರ ಆರೋಗ್ಯದ ಪ್ರಶ್ನೆ ಇದೆ, ಪರಿಸರದ ಪ್ರಶ್ನೆ ಇದೆ, ನೀರಿನ ಜಲಮೂಲಗಳ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಇವತ್ತು ಉತ್ತರ ಸಿಗಬೇಕಾಗಿದೆ. ಇನ್ನೊಂದು ಬಹಳ ಮಹತ್ವದ ಪ್ರಶ್ನೆಯನ್ನು ನಾವು ಉದ್ಯೋಗದ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತು ಬಹಳ ಪ್ರಧಾನವಾಗಿ 60-70ರ ದಶಕದಲ್ಲಿ ಬಂದಂತ ಹಾರ್ಬರ್, ನವಮಂಗಳೂರು ಬಂದರು ಇರ್ಬೋದು, ಕುದುರೆಮುಖ ಇರ್ಬೋದು, MCF ಇರ್ಬೋದು, ಇವುಗಳು 1 ಎಕರೆಗೆ ಸೃಷ್ಟಿ ಮಾಡಿದಂತ ಉದ್ಯೋಗ ಎಷ್ಟು? ಅದರಲ್ಲಿ ಪರ್ಮನೆಂಟ್ ಉದ್ಯೋಗ ಎಷ್ಟು, ಗುತ್ತಿಗೆವರೆಗೆ ಉದ್ಯೋಗ ಎಷ್ಟು, ಅಥವಾ ಪೂರಕ ಉದ್ಯೋಗಗಳೆಷ್ಟು? ಎರಡನೇ ಹಂತದಲ್ಲಿ ಬಂದಂತ MRPL SEZ ಅದೇ ತಲಾ 1 ಎಕರೆಗೆ ಸೃಷ್ಟಿ ಮಾಡಿದ ಉದ್ಯೋಗ ಎಷ್ಟು, ಅದರಲ್ಲಿ ಪರ್ಮನೆಂಟ್ ಎಷ್ಟು, ಕಾಂಟ್ರಾಕ್ಟ್ ಎಷ್ಟು ಮತ್ತು ಪೂರಕ ಉದ್ಯೋಗಗಳೆಷ್ಟು ಅನ್ನುವಂಥದ್ದನ್ನು ನೋಡಿದ್ರೆ ನಮಗೆ ನಿರಾಶಾದಾಯಕ ಒಂದು ಚಿತ್ರಣ ಇದೆ. ಹಾರ್ಬಾರು, ಕುದುರೆಮುಖ, MCFಗಳು ಸೃಷ್ಟಿ ಮಾಡಿದಂತ ಉದ್ಯೋಗದ 10% ಉದ್ಯೋಗವನ್ನು ಕೂಡ ಇವತ್ತು ಈ ಕೈಗಾರಿಕೆ MRPL SEZ ಸೃಷ್ಟಿ ಮಾಡಲಿಲ್ಲ ಅನ್ನುವಂಥದ್ದಿದೆ. ಇನ್ನು ಅದಕ್ಕಿಂತಲೂ ಆಧುನೀಕರಣಗೊಂಡು ಅಥವಾ ಈ ರೀತಿ ಉದ್ಯೋಗ ಸೃಷ್ಟಿ ಮಾಡಿದಂಥ ಉದ್ಯೋಗಗಳೇ ಬಹುಶಃ ಇಲ್ಲಿ ಈಗ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ನೀವು ಉದ್ಯೋಗದ ಪ್ರಶ್ನೆಯನ್ನು ಅಭಿವೃದ್ಧಿಯ ಪ್ರಶ್ನೆಗೆ ತರುವಾಗ ನಮಗೆ ಅಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗ ಎಷ್ಟು, ಎಷ್ಟು ಎಕರೆಗೆ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ, ಮತ್ತು ಅದರಲ್ಲಿ ಪರ್ಮನೆಂಟ್ ಉದ್ಯೋಗಗಳು ಎಷ್ಟು, ಮತ್ತು ಅದರಲ್ಲಿ ನಮ್ಮ ಸ್ಥಳೀಯರಿಗೆ ಎಷ್ಟು ಕೊಡ್ತೀವಿ? ಈಗ MRPL SEZ ಸ್ಥಳೀಯರನ್ನು ಪೂರ್ತಿ ಉದ್ಯೋಗದಿಂದ ಹೊರಗಿಟ್ಟಿದೆ. ಈಗ ನಿಮ್ಗೆ ಗೊತ್ತಿದೆ, ಲಾಸ್ಟ್ 233 ಉದ್ಯೋಗಗಳ ನೇಮಕಾತಿಯಲ್ಲಿ ಕೇವಲ 4 ಉದ್ಯೋಗಗಳು ಮಾತ್ರ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಿಕ್ಕಿರೋದು, ಕರ್ನಾಟಕಕ್ಕೆ 11 ಸಿಕ್ಕಿರುವಂಥದ್ದು. ಹಾಗಿರ್ತಾ ಈಗ ನೀವು ಉದ್ಯೋಗದ ಪ್ರಶ್ನೆಯನ್ನು ಮಾತಾಡ್ತಾ ಇದ್ರಿ. ಬಲ್ಕುಂಜೆ, ಉಳೆಪಾಡಿ ಒಟ್ಟು ಮುಂಕಿ ತಾಲೂಕಿನಲ್ಲಿ 1000 ಚಿಲ್ಲರೆ ಎಕರೆ ಭೂಮಿಯಲ್ಲಿ ಉದ್ಯೋಗಗಳು ಎಷ್ಟು ಸೃಷ್ಟಿ ಆಗ್ತದೆ, ಅದರಲ್ಲಿ ನಮ್ಮ ಸ್ಥಳೀಯ ಯುವಜನರಿಗೆ ನೀವು ಎಷ್ಟು ಉದ್ಯೋಗ ಕೊಡ್ತೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕು. ಅದು ಹೇಳದೆ ಪರಿಸರ ಮಾಲಿನ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ನೀವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀರಿ ಅಂತಂದ್ರೆ ಜನ ಅದನ್ನ ಒಪ್ಲಿಕ್ಕೆ ಸಿದ್ಧಲ್ಲ, ಒಪ್ಪಬಾರ್ದು. ಇದರ ವಿರುದ್ಧ ಒಂದು ದೊಡ್ಡ ರೀತಿಯಾದಂತಹ ಜನಾಂದೋಲನ ಆಗುವಂತ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಮುಲ್ಕಿಯ ಶಾಸಕರು ಇರಬಹುದು ಅಥವಾ ಹತ್ತಿರದ ಸುರತ್ಕಲ್ನ ಶಾಸಕರು ಇರಬಹುದು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಇರಬಹುದು, ಎಲ್ಲರೂ BJP ಅವರಿದ್ದಾರೆ. ಅವರು ಇದಕ್ಕೆ ಜನರ ಮುಂದೆ ಒಂದು ಶ್ವೇತ ಪತ್ರವನ್ನು ಅಥವಾ ಒಂದು ಕ್ಲೀನ್ ಆದಂತಹ ಒಂದು ರಿಪೋರ್ಟ್ ಅನ್ನ ಜನರ ಮುಂದೆ ಇಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ. ಇದು ಒಂದು. ಮತ್ತೆ ಇನ್ನೊಂದು ನಮ್ಗೆ ಗೊತ್ತಿದೆ, ಇಲ್ಲಿ ಧಾರ್ಮಿಕ ಪ್ರಶ್ನೆಗಳು, ಭಾವನೆಗಳ ಪ್ರಶ್ನೆ ಇದೆ. ಯಾಕೆಂದ್ರೆ ಎಷ್ಟೋ ದೈವ ದೇವರುಗಳ ಅವಸ್ಥಾನ, ಮಸೀದಿ ಚರ್ಚೆಗಳಿದೆ, ಅವುಗಳನ್ನು ಒಪ್ಪಲಿಗಿಸಿದ್ರೆ ಅವುಗಳ ಮೂಲ ಸ್ಥಾನಗಳು ನಾಶ ಆಗ್ತದೆ, ಕಾಂತಬಾರೆ ಬೂದೆಬಾರೆಯವರ ಮೂಲ ಸ್ಥಾನ ನಾಶ ಆಗ್ತದೆ ಅನ್ನುವಂಥ ಮಾತುಗಳಿದೆ. ಈ ಮಾತುಗಳನ್ನು ಕೂಡ ಬಹಳ ಮಹತ್ವದ್ದು. ಯಾಕೆಂದ್ರೆ ಇತ್ತೀಚೆಗೆ ಮಳಲಿ ಅನ್ನುವಂಥ ಅದರ ಪಕ್ಕದ ಹತ್ತಿರದ ಮಂಗಳೂರು ತಾಲೂಕಿನ ಗ್ರಾಮದಲ್ಲಿ ಮಳಲಿ ಅನ್ನುವಂಥ ಪ್ರದೇಶದಲ್ಲಿ ಮಸೀದಿಯನ್ನ ನವೀಕರಣ ಮಾಡುವಾಗ ಅದರ ಒಳಭಾಗದ ರಚನೆಗಳು ಹಳೆ ಕಾಲದ ದ್ರಾವಿಡ ಶೈಲಿಯಲ್ಲಿ ಇದ್ದದನ್ನೇ ಇಟ್ಕೊಂಡು ಸಂಘ ಪರಿವಾರದ ಅಂದ್ರೆ BJP ಪರಿವಾರದ ಶಕ್ತಿಗಳು ಇವತ್ತು ಮಸೀದಿಯ ನವೀಕರಣಕ್ಕೆ ತಡೆ ಹೊಡೆದಿದ್ದಾರೆ. ಅದು ಹಿಂದೂ ದೇವಸ್ಥಾನ ಆಗಿತ್ತು 1000 ವರ್ಷಗಳ ಹಿಂದೆ. ಅಲ್ಲಿ ನಮ್ಮ ಆ ಕಾಲದಲ್ಲಿ ಮಂದಿರವನ್ನ, ದೇವಸ್ಥಾನವನ್ನ, ಹಿಂದೂ ಆರಾಧನಾಲಯವನ್ನ ನಾಶ ಮಾಡಿ ಅದರ ಮೇಲೆ ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಅದರಿಂದಾಗಿ ಆ ಮೂಲ ಸ್ಥಳ ಅಲ್ಲಿ ಇವಾಗಲೂ ಶಕ್ತಿ ಇದೆ, ಶಕ್ತಿ ಸಂಚಯ ಇದೆ, ಅದರಿಂದಾಗಿ ಅದು ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅನ್ನುವಂತ ವಾದಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಒಪ್ಪಲ್ಲ, ಅದು ಬೇರೆ ಪ್ರಶ್ನೆ. ಅದಕ್ಕೆ ಯಾವುದೇ ರೀತಿಯ ಕಾನೂನಿನ ಅಥವಾ ನಂಬಿಕೆಯ ಬಲ ಇಲ್ಲ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಅದೇ ಸಂದರ್ಭದಲ್ಲಿ ಇವತ್ತು MRPL SEZ ಹಲವಾರು ಇಂಥ ದೈವ ದೇವಸ್ಥಾನಗಳ ಮೂಲ ಸ್ಥಾನಗಳನ್ನ ನಾವು ಕಲ್ಕೊಂಡಿದ್ದೀವಿ. ಈಗ ಇಲ್ಲಿಯೂ ಕೂಡ ಕಾಂತೇಬಾರ ಬೂದೇಬಾರೆ ಅಂತ ಒಂದು ಜನಪದ ನಾಯಕರ ಮೂಲ ಸ್ಥಾನ ಇದೆ ಮತ್ತು ಹಲವಾರು ದೈವ ದೇವಸ್ಥಾನಗಳ ಪುರಾತನ ನೆಲೆ ಅಲ್ಲಿ ಇದೆ.
ಇವಾಗ ಅವುಗಳನ್ನು ನೀವು ಅಲ್ಲಿಂದ ಒಕ್ಕಲೆ ಬಿಸ್ತೀರಿ ಅಂತ ಅಂದ್ರೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದ? ಮಲಳಿಯ ಸಾವಿರಾರು ವರ್ಷದ ಹಳೆಯ ಪ್ರಶ್ನೆಯನ್ನು ಸಂಘ ಪರಿವಾರ ಮುನ್ನೆಲೆಗೆ ತರ್ತಾ ಇದೆ, ಕೃತಕವಾಗಿ ಮುನ್ನೆಲೆಗೆ ತರ್ತಾ ಇದೆ. ಆದ್ರೆ ಇಲ್ಲಿ ನೂರಾರು ದೈವ ದೇವಸ್ಥಾನಗಳ ಮೂಲ ಸ್ಥಾನಗಳು ನಾಶ ಹೊಂದುವಾಗ ಅವುಗಳನ್ನು ಬೇರೆ ತರಗೆ ಕಡೆಗೆ ತಗೊಂಡು ಹೋದ್ರೆ ನಿಮ್ಗೆ ಒಪ್ಪಿಗೆಯ? ಒಂದೊಂದು ವಿಷಯಕ್ಕೆ ರಾಜಕೀಯ ಲಾಭಕ್ಕೆ ಒಂದು ತರ ನಿಲುವನ್ನ ಸಂಘ ಪರಿವಾರ ಬಿಜೆಪಿ ಬಜರಂಗದಲ್ಲಿ ವಿಎಚ್ಪಿಗಳು ತೆಗೊಳ್ಳುತ್ತೆ. ಇಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ತೆಗೆಯುವಾಗ ನೂರಾರು ದೈವ ದೇವಸ್ಥಾನಗಳ ಮೂಲ ನೆಲೆಗಳು ನಾಶ ಆಗುವಾಗ ಅವುಗಳನ್ನ ಬಹಳ ಆರಾಮಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿ ಮಾಡಬಹುದು ಅನ್ನುವಂತಹ ಒಂದು ಸ್ಟ್ಯಾಂಡಿಗೆ ಬರ್ತದೆ. ಇದೆಷ್ಟು ಸರಿ? ಇದರ ಬಗ್ಗೆ ಯಾಕೆ ಸಂಘ ಪರಿವಾರ ಬಜರಂಗದಲ್ಲ ವಿಎಚ್ಪಿ ಮಾತಾಡೋದಿಲ್ಲ? ಇಲ್ಲಿ ಯಾಕೆ ವೀಳ್ಯದಲ್ಲೇ ಇಟ್ಕೊಂಡು ತಾಂಬೂಲ ಪ್ರಶ್ನೆಗಳು ಅಥವಾ ಇನ್ನು ಬೇರೆ ಬೇರೆ ರೀತಿಯಂತ ಧಾರ್ಮಿಕ ಇದರ ಜ್ಯೋತಿಷ್ಯದ ಪ್ರಶ್ನೆಗಳು ಯಾಕೆ ಬರುವುದಿಲ್ಲ? ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉದ್ಯೋಗದ ಪ್ರಶ್ನೆಗಳಿದೆ, ಪರಿಸರದ ಪ್ರಶ್ನೆಗಳಿದೆ, ನಮ್ಮ ಜಲಮೂಲಗಳು ನದಿ ಸಮುದ್ರಗಳು ನಾಶ ಆಗುವಂತ ಪ್ರಶ್ನೆ ಇದೆ. ಇದರ ಬಗ್ಗೆ ಯಾಕೆ ವಿಎಚ್ಪಿ ಬಜರಂಗದಳಗಳು ಬಿಜೆಪಿ ಅಂಗಸಂಸ್ಥೆಗಳು ಮಾತಾಡೋದಿಲ್ಲ? ಕೇವಲ ಧಾರ್ಮಿಕ ಪ್ರಶ್ನೆಗಳು ಮಾತ್ರ ಮಾತಾಡೋದು? ಜನ ಕೂಡ ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡಬೇಕು? ಇಲ್ಲಿ ಇಂತಹ ಪ್ರಶ್ನೆಗಳಿದೆ. ಅದರಿಂದಾಗಿ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ಈ ಮುಲ್ಕಿ ತಾಲೂಕಿನಲ್ಲಿ ಸಾವಿರಕ್ಕೂ ಹೆಚ್ಚು ಭೂಮಿಯ ಒಂದು ಭೂಸ್ವಾಧೀನದ ಪ್ರಶ್ನೆಯನ್ನು ನೋಡ್ತೀವಿ. ನಮಗೆ ಬಹಳ ಸ್ಪಷ್ಟವಾದ ಉತ್ತರ ಬೇಕು. ಯಾವ ಕೈಗಾರಿಕಾ ಸ್ಥಾಪನೆಗಾಗಿ, ಖಾಸಗಿಗೋ ಅಥವಾ ಸರ್ಕಾರಿ ಉದ್ದೇಶಕ್ಕೋ ಅಥವಾ ಅಲ್ಲಿ ಬರುವಂತಹ ಕೈಗಾರಿಕೆಗಳಿವೆ, ಮಾಲಿನ್ಯಕಾರಕ್ಕೋ ಅಥವಾ ಉದ್ಯೋಗ ಸೃಷ್ಟಿಯದ್ದು ಅಥವಾ ಉದ್ಯೋಗ ಸೃಷ್ಟಿಯಾಗುವುದಾದ್ರೆ ಎಷ್ಟು ಉದ್ಯೋಗ, ಅದರಲ್ಲಿ ಸ್ಥಳೀಯರ ಆದ್ಯತೆ ಅನ್ನುವಂತ ಪ್ರಶ್ನೆಗಳಿಗೂ ಕೂಡ ನಮ್ಗೆ ಉತ್ತರ ಬೇಕು. ಇಂತಹ ಪ್ರಶ್ನೆಗಳನ್ನು ಕೂಡ ಇದು ಕೇವಲ ಅಲ್ಲಿಯ ಮೂರ್ನಾಲ್ಕು ಗ್ರಾಮಗಳ 1100 ಎಕರೆ ಜಮೀನು ಕಳ್ಕೊಳ್ಳುವವರ ಅಲ್ಲಿರುವಂತಹ ದೈವ ದೇವರುಗಳ ಪ್ರಶ್ನೆ ಮಾತ್ರ ಅಲ್ಲ, ಅವೆಲ್ಲ ಜಿಲ್ಲೆಗಳ ಯುವಜನರ ಉದ್ಯೋಗದ ಪ್ರಶ್ನೆ ಇದೆ, ಪರಿಸರದ ಪ್ರಶ್ನೆ ಇದೆ, ನಮ್ಮ ನೆಲ ಜಲಗಳ ಪ್ರಶ್ನೆ ಇದೆ, ಮಾಲಿನ್ಯ ನದಿ ಸಮುದ್ರಗಳ ಮಾಲಿನ್ಯದ ಪ್ರಶ್ನೆ ಇದೆ, ಮೀನುಗಾರಿಕೆಯ ಪ್ರಶ್ನೆ ಇದೆ. ಅದರಿಂದಾಗಿ ಎಲ್ಲವೂ ಕೂಡ ಅವಳಿ ಜಿಲ್ಲೆಯ ತುಳುನಾಡಿನ ಇಡೀ ಜನ ಸಮುದಾಯದ ಮೇಲೆ ಪರಿಣಾಮ ಬೀರುವಂತಹ ಪ್ರಶ್ನೆ. ನಾವು UPSL ನೋಡಿದ್ದನ್ನ, MRPL ಕಂಡದ್ದನ್ನ ನಾವು ಈಗ ಮತ್ತೆ ಅಂತ ತಪ್ಪುಗಳನ್ನ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಜಿಲ್ಲೆಯ ಅವಳಿ ಜಿಲ್ಲೆಯ ಜನ ತುಳುನಾಡಿನ ಜನ ಈ ವಿಚಾರದಲ್ಲಿ ಮಾತಾಡಬೇಕು, ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.